ಕಳೆದ ವರ್ಷ ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಕೂಡಲೇ ಸರ್ಕಾರ ಬೆಳೆ ಹಾನಿ ಬಗ್ಗೆ ಸರ್ವೆ ಕಾರ್ಯ ಮಾಡಿ ಪರಿಹಾರ ಕೊಡಬೇಕು. ಸರ್ಕಾರದ ಪರಿಹಾರ ಘೋಷಣೆ ನೋಡಿಕೊಂಡು ಕಾಂಗ್ರೆಸ್ ಹೋರಾಟ ಮಾಡಲಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷದಂತೆ ಈ ವರ್ಷ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿಲ್ಲ. ಹೀಗಾಗಿ ಸಿಎಂ ಯಡಿಯೂರಪ್ಪ ಪರಿಹಾರಕ್ಕಾಗಿ ದೆಹಲಿಗೆ ದೌಡಾಯಿಸುವ ಅಗತ್ಯವಿಲ್ಲ. ಕೂಡಲೇ ಸಿಎಂ ಪರಿಹಾರ ಕೊಡುವ ಕಾರ್ಯ ಮಾಡಬೇಕು ಅಂತ ಹೇಳಿದರು. ಸದ್ಯಕ್ಕೆ ಆರಂಭದ ಹಂತದಲ್ಲಿ ಅಂತ ಹೇಳಿ ಒಂದು ಪರಿಹಾರ ಘೋಷಣೆ ಮಾಡ್ತಾರಂತ 900 ಸೋ ಅದು ಕೂಡ ಆಗಂಗಿಲ್ಲ ಅನ್ನುವಂತದ್ದು ನೋಡಬೇಕು. ಇದೇನ್ ಬಂದಿದೆ ಸರ್ಕಾರ ಹಾಗೆ ಇದೆ ಅದು, ಯಾಕಂದ್ರೆ ಸರ್ಕಾರ ಸ್ಟಾರ್ಟಿಂಗ್ ನಿಂದ ಅದೇ ರೀತಿಯಲ್ಲಿ ಹೋಗ್ತಾ ಇದೆ ಮೂಡ್ನಲ್ಲಿ. ಸೊ ನೋಡೋಣ, ಇವತ್ತು ಬಂದಿದ್ದಾರೆ, ಇವತ್ತು ತಕ್ಷಣ ನಾವೆಲ್ಲ ನಿರೀಕ್ಷೆ ಇವತ್ತು ಮಾಡಲಿ, ಇವತ್ತೇ ಆಗೋಲ್ಲ, ಯಾಕೆ ಸಮಯ ಬೇಕಾಗ್ತದೆ. ಅವರು ಮಾಹಿತಿ ಪಡೆದಿರ್ಬೋದು ಅಧಿಕಾರಿಗಳಿಂದ, ಶಾಸಕರಿಂದ. ಸೊ ನಂತರ ನೋಡೋಣ, ಸ್ವಲ್ಪ ಟೈಮ್ ಕೊಡೋಣ ಅವ್ರಿಗೆ. ಸೊ ನಂತರ ಘೋಷಣೆ ಮಾಡಿದಿಲ್ಲ ಅಂದರೆ ಅದಕ್ಕೆ ಇದ್ದೇ ಇರ್ತೈತೆ ಹೋರಾಟ, ಪ್ರತಿಭಟನೆ ಎಲ್ಲ ಮಾಡಬೇಕು. ಅದು ಸೀರಿಯಸ್ ಆಗಿ ಅವ್ರು ಮಾಡಬೇಕು. ವೈಮಾನಿಕ ಸಮೀಕ್ಷೆ ಅಂದರೆ ಅಧಿಕಾರಿಗಳ ಜೊತೆ ಮಾಹಿತಿ ತೊಗೋಬೇಕ್ರಿ, ಶಾಸಕರ ಮಾಹಿತಿ ತೊಗೋಬೇಕು. ತಕ್ಷಣ ಕೆಲವನ್ನ ರಸ್ತೆ ರಿಪೇರಿ ಇರ್ಬೋದು, ಕೆಲವು ಕಟ್ಟಡಗಳ ದುರಸ್ತಿ ಇರ್ಬೋದು. ಸೊ ಇವನ್ನ ತಕ್ಷಣ ತೊಗೋಬೇಕು, ನಂತರ ಸರ್ವೆ ಮಾಡಬೇಕಾಗ್ತೈತೆ. ಸರ್ವೆ ಮಾಡಿದ ನಂತರ ಪರಿಹಾರ ಘೋಷಣೆ ಮಾಡಲಿ. ಅಲ್ಲ, ಇವತ್ತು ಏನೋ ಒಂದು ನಿರೀಕ್ಷೆ ಇತ್ತು ಬೆಳಗಾವಿಯಲ್ಲಿ, ಕನಿಷ್ಠ ಪಕ್ಷ ಇಷ್ಟು ಕೊಡ್ತೇವೆ ಸದ್ಯಕ್ಕೆ ಆರಂಭದ ಹಂತದಲ್ಲಿ ಅಂತೇಳಿ ಒಂದು ಪರಿಹಾರ ಘೋಷಣೆ ಮಾಡ್ತಾರಂತೆ 900. ಸೊ ಅದು ಕೂಡ ಆಗಂಗಿಲ್ಲ ಅನ್ನುವಂಥದ್ದು ನೋಡ್ಬೇಕು. ಇದೇನು ಬಂದ ಸರ್ಕಾರ ಹಾಗೆ ಇದೆ ಅದು, ಯಾಕಂದ್ರೆ